ಹಲೋ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಇನ್ ಡಾಕ್ಟರ್ ಪರಂಪಳ್ಳೇಶ್ವರ ಉಪಾಧ್ಯಾಯ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ಈಗ ನಿಮಗೆ ಯೋಗಿ ಆದಿತ್ಯನಾಥರವರ ಜಾತಕ ವಿಶ್ಲೇಷಣೆ ಮಾಡಿ ಅವರ ಫ್ಯೂಚರ್ ಹೇಗಿದೆ ಅಂತೇಳಿ ನಮ್ಮ ಲೆಕ್ಕದಲ್ಲಿ ನೋಡೋಣ ಆಯಿತಾ ನಮ್ಮ ಲೆಕ್ಕದಲ್ಲಿ ಈಗ ಯೋಗಿ ಆದಿತ್ಯನಾಥ್ ಅವರು ಹುಟ್ಟಿದ್ದು ಸುಮಾರು ನಾನು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಎಪ್ಪತ್ತೊಂದು ಒಂದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ ಇನ್ನು ಕೆಲವರು ಎಪ್ಪತ್ತೆರಡು ಅಂತೂ ಕೊಟ್ಟಿದ್ದಾರೆ ನೈನ್ಟೀನ್ ಸೆವೆಂಟಿ ಟು ಅಲ್ಲಿ ಹುಟ್ಟಿದ್ದು ಅಂತ ಅಂತ ಕೊಟ್ಟಿದ್ದಾರೆ ಸೋ ನಾನು ಪಿ ವಿ ಆರ್ ನರಸಿಂಹರಾವ್ ಅವರು ಕೊಟ್ಟ ಪ್ರಕಾರ ನಾನು ತೆಗೆದುಕೊಂಡಿದ್ದೇನೆ ಹತ್ತೊಂಬತ್ತು ಅಂದರೆ ಏಳು ಗಂಟೆ ನಲವತ್ತೇಳು ನಿಮಿಷ ಮೂವತ್ತು ಸೆಕೆಂಡು ಅವರು ಹುಟ್ಟಿದ್ದು ಘರ್ವಾಲ್ ಘರವಾಲ್ ಅಂಥೇಳಿ ಇದರಲ್ಲಿದ್ದಾರೆ ಯಾವುದೋ ಗೋರಖ್ಪುರ ಹತ್ರ ಅಲ್ಲೆಲ್ಲ ಇರುತ್ತೆ ಗರ್ವಾಲ್ ಅಂತೇಳಿ ಪಂಚೂರು ಆ್ಯಕ್ಚುಲಿ ಪಂಚೂರ್ ಅಂತೇಳಿ ಆಯಿತಾ ನಾನು ಸೆವೆಂಟಿ ಏಯ್ಟು ಲಾಂಜಿಟ್ಯೂಡ್ ಸೆವೆಂಟಿ ಏಯ್ಟ್ ಈಸ್ಟ್ ಐವತ್ತೊಂದು ನಿಮಿಷ ಹದಿನೆಂಟು ಸೆಕೆಂಡು ಆಮೇಲೆ ಲ್ಯಾಟಿಟ್ಯೂಡ್ ಮೂವತ್ತು ಡಿಗ್ರಿ ಝೀರೋ ಮಿನಿಟ್ ನಲವತ್ತು ಸೆಕೆಂಡ್ ಅಂತ ತೆಗೆದುಕೊಂಡಿದ್ದೇನೆ ಶು ಶುದ್ಧ ತ್ರಯೋದಶಿ ಬೃಹಸ್ಪತಿ ಅದಕ್ಕೆ ಅಧಿಪತಿ ಆಮೇಲೆ ಬುಧವಾರ ಹುಟ್ಟಿದ್ದು ಮರ್ಕ್ಯೂರಿ ಭಾಳ ಮುಖ್ಯ ಇನ್ನೊಂದು ಖುಷಿ ಸಮಾಚಾರ ಏನಂದರೆ ಅವರು ಕೂಡ ನನ್ನ ಹಾಗೆ ರೋಹಿಣಿ ನಕ್ಷತ್ರ ಎರಡನೇ ಪಾದದಲ್ಲಿಯೇ ಹುಟ್ಟಿದ್ದಾರೆ ನೋಡಿ ರೋಹಿಣಿ ಅವರು ಪೊಲಿಟಿಕಲ್ ಲೀಡರ್ ಕೂಡ ಆಗ್ತಾರೆ ಅನ್ನೋದಕ್ಕೆ ಇದೇ ಸಾಧ್ಯತೆ ಉಂಟು ಅದು ಯಾತಕ್ಕಂತ ನಿಮಗೆ ಹೇಳ್ತೇನೆ ನಾನು ಪಂಚಮಾಧಿಪತಿಯಲ್ಲಿ ಪಂಚಮ ಸ್ಥಾನ ಒಳ್ಳೇದಿದ್ದರೆ ಇಟ್ ಗಿವ್ಸ್ ಪವರ್ ಹೇಳಿ ಸೊ ಅದು ಮುಂದೆ ನಿಮಗೆ ನಾನು ತಿಳಿಸಲಿಕ್ಕಿದ್ದೇನೆ ಆಯಿತಾ ಈಗ ನೋಡೋಣ ಜಾತಕ ಇಲ್ಲಿ ನಿಮ್ಮ ಮುಂದೆನೇ ಇದೆ ಕಟಕ ಲಗ್ನ ಶ್ರೀರಾಮನ ಲಗ್ನ ಕಟಕ ಲಗ್ನ ಒಂದು ರೀತಿಯಲ್ಲಿ ಎಮೋಷನಲ್ ಲಗ್ನ ಅಂಥೇಳಿ ಹೇಳ್ಬೋದು ಆದರೆ ಇಲ್ಲಿ ಇವರಲ್ಲಿ ಎಮೋಷನಲ್ ಇಲ್ಲವೇ ಇಲ್ಲ ಅಂತೇಳಿ ನೀವು ಹೇಳ್ಬೋದು ಆಯಿತಾ ಆದರೆ ಇವರ ಒಂದು ಪ್ರೋಗ್ರೆಸ್ ನೋಡಿದರೆ ಸಾಕಷ್ಟು ಅಲ್ಲಿ ಕಾಣಿಸ್ತದೆ ಲಗ್ನದಲ್ಲೇ ಕೇತು ಲಗ್ನದಲ್ಲೇ ಕೇತು ಅಂದರೆ ವೈರಾಗ್ಯ ಜೀವನ ಅಂತ ಅಂದರೆ ಅವರು ಸನ್ಯಾಸಿ ಆಗಲಿಕ್ಕೆ ಏನು ಕಾರಣ ಎನ್ನುವುದು ನಿಮಗೆ ಹೇಳ್ತೇನೆ ಕೇತು ಜ್ಞಾನಕಾರಕ ವಿಪರೀತ ಜ್ಞಾನ ಉಂಟು ಕೇತು ರೂಟ್ ಹುಡ್ಕೊಂಡು ಹೋಗುವವನು ಅವರು ಕೂಡ ಅದೇ ರೀತಿ ಹೋಗ್ತಾರೆ ಲಗ್ನಾಧಿಪತಿ ಚಂದ್ರ ಉಚ್ಚನಾಗಿದ್ದಾನೆ ಶನಿಯ ಜೊತೆಯಲ್ಲಿ ವಕ್ರ ಶನಿಯ ಜೊತೆಯಲ್ಲಿ ಇದ್ದಾನೆ ಅಂದರೆ ಕರ್ಮಕಾರಕ ಶನಿ ಆಯಿತಾ ಲಾಭದಲ್ಲಿ ಶನಿ ಅಂದರೆ ಅವರಿಗೆ ಕರ್ಮದಿಂದ ಲಾಭ ಅನ್ನೋದು ಕರೆಕ್ಟು ಉಂಟು ಆಮೇಲೆ ಯೋಗಕಾರಕ ಕುಜ ಮಂಗಲ್ ಯೋಗಕಾರಕ ಯಾಕಂದ್ರೆ ಪಂಚಮಾಧಿಪತಿ ಕುಜ ಎಲ್ಲಿದ್ದಾನೆ ಆತನು ಭಾಗ್ಯದಲ್ಲಿದ್ದಾನೆ ನೋಡಿ ಮಾರ್ಸ್ ಅನ್ನೋದು ಭಾಗ್ಯದಲ್ಲಿ ಕುಜದಲ್ಲಿ ಅಂದರೆ ಒಂಬತ್ತನೇ ಮನೆ ಒಂದು ರೀತಿಯಲ್ಲಿ ಅದೃಷ್ಟವನ್ನು ಕೊಡುವಂತಹದ್ದು ಯೋಗಕಾರಕ ಗ್ರಹ ಆ ಹನ್ನೆರಡನೇ ಮನೆ ಅಧಿಪತಿ ಗುರು ಪಂಚಮದಲ್ಲಿದ್ದಾನೆ ನೋಡಿ ಪಂಚಮದಲ್ಲಿ ಗುರು ಕೂಡ ಇದ್ದಾನೆ ಅಂದರೆ ಪರಿವರ್ತನೆ ಯೋಗ ಆಯಿತು ಕುಜನಿಗೂ ಗುರುವಿಗೂ ಪರಿವರ್ತನೆ ಯೋಗ ಆಯಿತು ಹೌದಾ ಸೊ ಪಂಚಮ ಸ್ಥಾನ ಗುರು ಅಂದರೆ ಒಂದು ರೀತಿಯಲ್ಲಿ ಒಳ್ಳೆ ವಾಯ್ಸ್ ಲೀಡರ್ ಅಂತೇಳಿ ಹೇಳ್ಬೋದು ಇನ್ನು ಶುಕ್ರ ರಾಹು ಒಟ್ಟಿಗೆ ಇದ್ದಾರೆ ಸಪ್ತಮದಲ್ಲಿ ಶುಕ್ರ ಯಾರು ಲಾಭಾಧಿಪತಿ ಹಾಗೂ ಚತುರ್ಥಾಧಿಪತಿಯಾಗಿ ಸಪ್ತಮದಲ್ಲಿದ್ದಾನೆ ಆಮೇಲೆ ರಾಹು ಜೊತೆಯಲ್ಲಿದ್ದಾನೆ ರಾಹು ಲಗ್ನದಿಂದ ಸಪ್ತಮ ಸ್ಥಾನ ರವಿ ದ್ವಿತೀಯಾಧಿಪತಿಯಾಗಿ ಆರನೇ ಮನೆಯಲ್ಲಿದ್ದಾನೆ ಆರನೇ ಮನೆ ಸರ್ವಿಸಸ್ ಹೌಸ್ ಅಂತ ನಾವು ಹೇಳ್ತೇವೆ ಆಯಿತಾ ಸೊ ಅದು ಒಂದು ರೀತಿಯಲ್ಲಿ ಧನಸ್ಥಾನಾಧಿಪತಿ ಅವನು ಆಯಿತಾ ಈಗ ನಾವು ಭಾವಕುಂಡಲಿಯನ್ನು ನೋಡಿದರೆ ಯಾವ ರೀತಿ ಬರ್ತದೆ ಭಾವಕುಂಡಲಿ ಏನಾದರೂ ಚೇಂಜ್ ಇದೆಯಾ ಅಂತ ನೋಡೋಣ ಓಕೆ ಭಾವಕುಂಡಲಿಯಲ್ಲಿ ಯಾವ ರೀತಿಯ ಬದಲಾವಣೆ ಕಾಣೋದಿಲ್ಲ ಓಕೆ ಭಾವ ಇದು ಲಾಂಜಿಟ್ಯೂಡನಲ್ ಹೌಸ್ ಅಂತೇಳಿ ಹೇಳ್ತೇವೆ ಓಕೆ ಸೊ ಈಗ ನಾವು ಏನು ಮಾಡಬೇಕಂದ್ರೆ ಇದನ್ನು ಆಸ್ಪೆಕ್ಟ್ಸ್ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಆಲ್ ಡಿವಿಜನಲ್ ಲ್ಯಾಟಿಟ್ಯೂಡನ್ನು ಹಾಕೋಣ ಇಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ವಿವರಣೆಗಳು ಸಿಗ್ತದೆ ಈಗ ಫಸ್ಟು ನವಾಂಶವನ್ನು ನೋಡೋಣ ನವಾಂಶದಲ್ಲಿ ಏನಿದೆ ಅಂತೇಳಿ ನೋಡಿ ಲವಾ ನವಾಂಶದಲ್ಲಿ ಕೂಡ ಧನುರ್ ಲಗ್ನ ಧನುರ್ ಲಗ್ನದ ಅಧಿಪತಿ ಗುರು ಶನಿ ಜೊತೆಗೆ ನಾಲ್ಕನೇ ಮನೆಯಲ್ಲಿದ್ದಾನೆ ಆಯ್ತಾ ಪಂಚಮ ಸ್ಥಾನದಲ್ಲಿ ರಾಹು ಪಂಚಮ ಸ್ಥಾನದಲ್ಲಿ ರಾಹು ಆಮೇಲೆ ಶುಕ್ರ ಮತ್ತು ಚಂದ್ರ ಶುಕ್ರ ಯಾರು ಆರನೇ ಮನೆಯ ಅಧಿಪತಿ ನೋಡಿ ಆರನೇ ಮನೆ ಅಧಿಪತಿ ಶುಕ್ರ ಎಂಟನೇ ಮನೆ ಅಧಿಪತಿ ಚಂದ್ರ ಒಟ್ಟಿಗಿದ್ದಾರೆ ಚಂದ್ರ ವರ್ಗೋತ್ತಮ ಅಂದರೆ ಏನಾಯಿತು ಆರು ಮತ್ತು ಎಂಟನೇ ಮನೆ ಅಧಿಪತಿ ಚಂದ್ರ ಶುಕ್ರ ಒಟ್ಟಿಗಿದ್ದರೆ ನಾವು ಒಂದು ರೀತಿಯಲ್ಲಿ ಇವರಿಗೆ ಬ್ಯಾಚುಲರ್ಶಿಪ್ ಅಂತೇಳಿ ಮದುವೆ ಆಗುವ ಮದುವೆ ಆಗುವುದಿಲ್ಲ ಅಂತೇಳಿ ಹೇಳ್ತೇವೆ ಅದೇ ನಾವು ಮದುವೆ ಆದವರಿದ್ದರೆ ನಿಮಗೆ ಅತ್ತೆಗೂ ಸೊಸೆಗೂ ಆಗುವುದಿಲ್ಲ ಅಂತೇಳಿ ನಾವು ವಿಶ್ಲೇಷಣೆ ಕೊಡ್ತೇವೆ ಇಲ್ಲಿ ಇವರ ಇದರಲ್ಲಿ ಇವರು ಸನ್ಯಾಸಿ ಆಗಿರ್ಬೋದು ಬ್ಯಾಚುಲರ್ ಆಗಿದ್ದಾರೆ ಆಮೇಲೆ ಬ ರವಿ ಭಾಗ್ಯಾಧಿಪತಿ ರವಿಯಾದವರು ಅಲ್ಲೇ ಒಂಬತ್ತನೇ ಮನೆಯಲ್ಲಿದ್ದಾನೆ ಇಟ್ ಶೋಸ್ ಇಸ್ ಅ ಗುಡ್ ಪಾಲಿಟಿಕಲ್ ಲೀಡರ್ ಹೇಳಿ ಓಕೆ ಸೊ ಆ ರೀತಿಯಲ್ಲಿ ಕಾಣಿಸ್ತದೆ ಇದು ಈ ನವಾಂಶದ ಭಾವಚಲಿತ ಚಾರ್ಟ್ ಅನ್ನ ನಾವು ಈಗ ಹಾಕಿ ನೋಡೋಣ ಭಾವಚಲಿತ ಚಾರ್ಟ್ ನವಾಂಶ ಓಕೆ ಇದು ಡಿ ನೈನ್ ನವಾಂಶದಲ್ಲಿ ನೋಡಿ ಇದು ನವಾಂಶ ನವಾಂಶ ಕುಂಡಲಿಗೆ ಭಾವಚಲಿತ ಚಾರ್ಟ್ ಆವಾಗ ಶುಕ್ರ ಚಂದ್ರ ಎಲ್ಲಿ ಹೋಯ್ತು ನೋಡಿ ಆರನೇ ಏಳನೇ ಸಪ್ತಮ ಸ್ಥಾನಕ್ಕೆ ಹೋಯ್ತು ಸಪ್ತಮ ಸ್ಥಾನ ಅಂದ್ರೆ ಸಪ್ತಮ ಸ್ಥಾನ ಸ್ಪೌಸ್ ಏಳನೇ ಮನೆಯಲ್ಲಿ ಶುಕ್ರ ಇದೆ ಭಾವೋ ಕಾರಕನ ಭಾವೋ ಭಾ ಭಾವಕಾರಕನಾಶಯ ಅಂದರೆ ಹೌದು ಕಾರಕೋ ಅಂತ ಅಂತೇಳಿ ಹೇಳ್ತವೆ ಸೊ ಶುಕ್ರ ಸ್ಪೋಸ್ ಕಾರಕನಾಗಿ ಏಳನೇ ಮನೆಯಲ್ಲಿ ಒಮ್ಮೆ ಅಷ್ಟಮ ಸ್ಥಾನಾಧಿಪತಿ ಶ್ರೇಷ್ಠ ಸ್ಥಾನಾಧಿಪತಿ ಒಟ್ಟಿಗೆ ಇರೋದ್ರಿಂದ ಅವರು ಮದುವೆ ಆಗದೇ ಇರಲಿಕ್ಕೆ ಕಾರಣ ಈ ರಾಶಿ ಕೊಂಡಲಿಯಲ್ಲಿ ನಮಗೆ ಗೊತ್ತಾಗಲಿಲ್ಲ ನವಾಂಶದಲ್ಲಿ ಅರ್ಥ ಆಯ್ತಾ ನವಾಂಶದಲ್ಲಿ ನಮಗೆ ಆವಾಗ ಏನೂ ಗೊತ್ತಾಗಿಲ್ಲ ಈಗ ಇಲ್ಲಿ ಭಾವಚಲಿತಾ ಚಾರ್ಟ್ ಹಾಕಿದೆ ಆವಾಗ ಲಾಂಜಿಟ್ಯೂಡಿನಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತದೆ ಎಲ್ಲಿದೆ ಹೇಳಿ ರಾಹು ಆರನೇ ಮನೆಯಲ್ಲಿದ್ದಾನೆ ಆರನೇ ಮನೆಯಲ್ಲಿ ರಾಹು ಇದ್ದರೆ ಅಂತ ಹೇಳಿ ಸೊ ಯೋಗಿ ಆದಿತ್ಯನಾಥರ ಬಗ್ಗೆ ನಿಮಗೆ ಗೊತ್ತೇ ಇದೆ ನಾಶ ಆಗಲಿಕ್ಕೆ ಸಾಧ್ಯತೆ ಉಂಟು ಇವರದ್ದು ಇನ್ನೊಂದು ಏನಂದರೆ ಗುರು ನೋಡಿ ಪಂಚಮ ಸ್ಥಾನದಲ್ಲಿದ್ದಾನೆ ಯಾವುದು ಚತುರ್ಥ ಸ್ಥಾನಾಧಿಪತಿ ಗುರು ಪಂಚಮ ಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ ಬುಧ ಮೂರನೇ ಮನೆಯಲ್ಲಿ ಬುಧ ಮೂರನೇ ಮನೆಯಲ್ಲಿದ್ದರೆ ಕಮ್ಯುನಿಕೇಷನ್ ಭಾಳ ಚೆನ್ನಾಗಿದೆ ಸೊ ಇಸ್ ಅ ಗುಡ್ ಒರೆಟ್ಟರ್ ಏನು ತೊಂದರೆ ಇಲ್ಲ ಕುಜ ನೋಡಿ ವ್ಯಯಸ್ಥಾನಾಧಿಪತಿ ಯೋಗಕಾರಕ ಕುಜ ಎಲ್ಲಿದ್ದಾನೆ ಲಾಭಸ್ಥಾನದಲ್ಲಿದ್ದಾನೆ ಹೌದಾ ಅಲ್ವಾ ಅಂದರೆ ಗುರು ಮತ್ತೆ ಕುಜ ಸಮಸಪ್ತಕವಾಗಿದೆ ಅಂತ ಸಮಸಪ್ತಕವಾಗಿದೆ ಅಂದರೆ ಅರ್ಥ ಏನು ಅಲ್ಲಿ ರಾಜಯೋಗ ಉಂಟಾಗಿದೆ ಅಂತೇಳಿ ಓಕೆ ಸೊ ಗುರು ಮತ್ತೆ ಕುಜ ಸಮಸಪ್ತಕ ಈಗ ದಶಾಂಶವನ್ನು ನೋಡೋಣ ದಶಾಂಶದಲ್ಲಿ ನೋಡಿ ಗುರು ಲಗ್ನ ಕಟಕ ಲಗ್ನೇ ಲಗ್ನದಲ್ಲೇ ಗುರು ಇದ್ದಾನೆ ಪಂಚಮ ಸ್ಥಾನಾಧಿಪತಿ ವೃಶ್ಚಿಕ ಸ್ಥಾನಾಧಿಪತಿ ಕುಜ ಚಂದ್ರ ಒಟ್ಟಿಗಿದ್ದಾರೆ ಅದೇ ಪಂಚಮ ಸ್ಥಾನವನ್ನೇ ನೋಡ್ತಾ ಇದ್ದಾರೆ ಕುಜ ಚಂದ್ರ ಅಂದರೆ ಮಂಗ ಚಂದ್ರಮಂಗಳ ಯೋಗ ಅಂತ ಹೇಳಿ ಅದು ಲಾಭಸ್ಥಾನದಲ್ಲಿ ನೋಡಿ ಯಾವುದೋ ಕಟಕ ಲಗ್ನದಿಂದ ಲಾಭ ಇದ್ದಾರೆ ಅದರ ಅರ್ಥ ಏನಾಯಿತು ಕುಜಾ ಚಂದ್ರ ಸಪ್ತಮ ಮಂಗಳ ಚಂದ್ರಮಂಗಳ ಯೋಗ ಉಂಟು ಮಾಡಿದ್ದು ಅಂದರೆ ಲಾಭಸ್ಥಾನದಲ್ಲಿ ಲಾಭೋ ಲಾಭ ಅಂತ ಹೇಳಿ ಹೇಳ್ತೇವೆ ಪಂಚಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ಒಂದು ಅಂದರೆ ಪಂಚಮಸ್ಥಾನ ಪವರ್ ಅಂಥೇಳಿ ಓಕೆ ರವಿಯಲ್ಲಿದ್ದಾನೆ ದಶಮಸ್ಥಾನದಲ್ಲಿದ್ದಾನೆ ನೋಡಿ ಉಚ್ಚನಾಗಿದ್ದಾನೆ ದಶಾಂಶ ಅಂದರೆ ಯಾವುದಕ್ಕೆ ನೋಡ್ತೇವೆ ವೃತ್ತಿಗೆ ನೋಡ್ತೇವೆ ಅಂದರೆ ರವಿ ಧನಾಧಿಪತಿಯಾಗಿ ರವಿ ಉಚ್ಚ ಸ್ಥಾನದಲ್ಲಿ ಮೇಷದಲ್ಲಿರುವಾಗ ಏನಾಯಿತು ಅವರಿಗೆ ಸಿಕ್ಕಾಪಟ್ಟೆ ಪವರ್ ಅಂದರೆ ಹಿ ಇಸ್ ಅ ಮ್ಯಾನ್ ಆಫ್ ಪವರ್ ಅಂಥೇಳಿ ಪೊಲಿಟಿಕಲ್ ಲೀಡ್ರಾಗಿ ಮೆರಲಿಕ್ಕೆ ಸಾಧ್ಯತೆ ಉಂಟು ಆದರೆ ಅವರ ಬಾಯಿಯಲ್ಲಿ ಸ್ಲ್ಯಾಂಗ್ ಲ್ಯಾಂಗ್ವೇಜಸ್ ಜಾಸ್ತಿ ಬರ್ತದೆ ಯಾಕಂದರೆ ಕೇತು ಎರಡನೇ ಮನೆ ಕೇತು ಎರಡನೇ ಮನೆಯಲ್ಲಿ ಇದ್ದವರಿಗೆ ಡೋಂಟ್ ಕೇರ್ ಅಂದರೆ ಸಿಕ್ಕಾಪಟ್ಟೆ ನಿರರ್ಗಳವಾಗಿ ಬಾಯಿಯಲ್ಲಿ ಬಂದ ಶಬ್ದವನ್ನೇ ಹೇಳಿಬಿಡ್ತಾರೆ ಶನಿ ಕೂಡ ಅಲ್ಲೇ ಅಂದರೆ ಕೇತು ಶನಿ ಒಟ್ಟಿಗೆ ಇರುವಾಗ ಅದು ಒಂದು ರೀತಿಯಲ್ಲಿ ಸಂಶಯಾಸ್ಪದ ದೃಷ್ಟಿಯಿಂದ ನೋಡುವಂಥ ಸಾಧ್ಯತೆ ಉಂಟು ಅಂತೇಳಿ ಹೇಳ್ಬೋದು ಅಲ್ವಾ ಸನ್ಯಾಸಿ ಯೋಗ ಅಂತೇಳಿ ಹೇಳ್ಬೋದು ಎರಡನೇ ಮನೆ ಸಂಸಾರ ಇಲ್ಲ ಕೇತು ಮತ್ತು ಶನಿ ಆ ರೀತಿ ಸಂಶಯಾಸ್ಪದ ಅಂತೂ ಇಲ್ವಾ ಕೇತು ಮತ್ತು ಶನಿ ಒಂದು ರೀತಿಯಲ್ಲಿ ಸನ್ಯಾಸಿ ಯೋಗ ಬುಧ ನೋಡಿ ಮೂರನೇ ಮನೆ ಅಧಿಪತಿಯಾಗಿ ಬುಧ ಅಲ್ಲೇ ಹುಚ್ಚನಾಗಿದ್ದಾನೆ ಅಂದರೆ ಬುಧ ಹುಚ್ಚ ಅಂದರೆ ಕಮ್ಯುನಿಕೇಷನ್ ಅಧಿಪತಿ ಹುಚ್ಚನಾಗಿದ್ದಾನೆ ಅಂದರೆ ಇವರ ಕಮ್ಯುನಿಕೇಷನ್ ಮುಂದೆ ಬೇರೆ ಯಾರೂ ಸಾಧ್ಯವೇ ನಿಲ್ಲಕ್ಕಿಲ್ಲ ಇದು ಯಾತಕ್ಕೆ ನಿಮಗೆ ನಾನು ಪೀಠಿಕೆ ಹೇಳ್ತಾ ಇದ್ದೀನಿ ಅಂದರೆ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಆವಾಗ ನಿಮಗೆ ಹೇಳ್ತೇನೆ ಟೂ ತೌಸಂಡ್ ಟ್ವೆಂಟಿ ಟು ಏಪ್ರಿಲಲ್ಲಿ ಅವರ ಯಾವುದು ನಮ್ಮ ಯು ಪಿ ಎಲೆಕ್ಷನ್ ನಡೀತದೆ ಎಲೆಕ್ಷನಲ್ಲಿ ಅಲ್ಲಿ ರಿಸಲ್ಟ್ ಯಾವ ರೀತಿ ಬರಬಹುದು ಅನ್ನೋದಕ್ಕೆ ನಿಮಗೆ ಇದೊಂದು ಪೀಠಿಕೆಯ ರೂಪದಲ್ಲಿ ನಾನು ಹೇಳ್ತಾ ಇದ್ದೀನಿ ಆಮೇಲೆ ರಾಹು ಸಪ್ತಮ ಇದು ಅಷ್ಟಮದಲ್ಲಿ ಇದ್ದು ಕೇತು ಮತ್ತು ಶನಿಯನ್ನು ನೋಡ್ತಾ ಇದ್ದಾನೆ ಶುಕ್ರ ಮತ್ತು ಗುರು ಸಮಸಪ್ತಕರಾಗಿದ್ದು ರಾಜಯೋಗವನ್ನು ಉಂಟು ಮಾಡಿದ್ದಾರೆ ಆಯಿತಾ ಇನ್ನು ರವಿ ನೋಡಿ ರವಿ ಇಲ್ಲಿ ಮೇಷದಲ್ಲಿದ್ದು ಅವನು ಕೂಡ ಪಂಚಮ ಸ್ಥಾನವನ್ನು ನೋಡ್ತಾನೆ ಅದನ್ನು ಹೇಗೆ ನಾವೀಗ ನೋಡುವುದು ಅಂದರೆ ನಾವು ಆಸ್ಪೆಕ್ಟ್ಸ್ ನೋಡಬೇಕು ಆಸ್ಪೆಕ್ಟ್ಸ್ ಸ್ಟೇಬಲ್ ಅಲ್ಲಿ ಗೊತ್ತಾಗ್ತದೆ ನೋಡಿ ಸೂರ್ಯ ಇಲ್ಲಿ ನಿಮಗೆ ಫಿಫ್ತ್ ಹೌಸ್ ಏಯ್ಟಿ ಏಟ್ ಪರ್ಸೆಂಟ್ ನೋಡಿ ಏಯ್ಟಿ ಏಟ್ ಪರ್ಸೆಂಟ್ ಸೂರ್ಯ ನೋಡ್ತಾ ಇದ್ದಾನೆ ಚಾರ್ಟ್ ಯೂಸ್ ಟು ಡಿ ಟೆನ್ ಓಕೆ ಆಸ್ಪೆಕ್ಟ್ ಅಂತ ಹೇಳಿ ನೋಡಿ ಅವಾಗ ಸೂರ್ಯ ಇಲ್ಲಿ ರವಿ ನಿಮ್ಗೆ ಏನು ಅನ್ಸುತ್ತೆ ರವಿ ಇಲ್ಲಿದ್ದರೂ ಕೂಡ ಮೇಷದಲ್ಲಿದ್ದರೂ ಕೂಡ ಆತ ಏಯ್ಟಿ ಏಯ್ಟ್ ಪರ್ಸೆಂಟು ವೃಶ್ಚಿಕ ರಾಶಿಯನ್ನು ನೋಡ್ತಾ ಕಟಕ ಅಂದರೆ ಪಂಚಮ ಪಂಚಮಸ್ಥಾನ ಅರ್ಥ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಇದನ್ನು ಮೂರು ನಾಲ್ಕು ದಿವಸದಿಂದ ಇದರ ಹಿಂದೆ ಬಿದ್ದು ನನಗೆ ಒಂದು ಒಂದೆರಡು ವಿಚಾರವಾಗಿ ಸಂಶಯ ಬಂದಾಗ ನನ್ನ ಮಮ್ಮಗನಿಗೆ ಝೂಮ್ ಮೀಟಿಂಗಲ್ಲಿ ಮಾಡಿ ಅವನಿಂದ ನಾನು ಕಲ್ತಿದ್ದೇನೆ ಅವನು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟ ಸುಮ್ಮನೆ ಹೇಳುವುದಿಲ್ಲ ರಾವ್ ಓಕೆ ಸೊ ಎಷ್ಟು ಕಷ್ಟವಾದದ್ದು ಹನ್ನೆರಡು ವರ್ಷದ ಹುಡುಗ ನನಗೆ ಈಸಿಯಾಗಿ ಅವನು ಪರಿಹಾರ ಮಾಡಿಕೊಟ್ಟ ಅದನ್ನು ನಿಮಗೆ ಹೇಳ್ತೇನೆ ಆಮೇಲೆ ಯಾಕಂದರೆ ದಶಾಂಶ ನಿಮಗೆ ಇಲ್ಲಿ ನೋಡಿ ದಶಾಂಶದಲ್ಲಿ ನನಗೆ ಬಂದದ್ದು ಜಮಿನಿ ಬಂದಿದೆ ಮಿಥುನ ಲಗ್ನ ಬಂತು ಆದರೆ ಅವನು ನನಗೆ ಹದಿಮೂರು ಡಿಗ್ರಿ ಹದಿನೈದು ನಿಮಿಷ ಕ್ಯಾನ್ಸರ್ ಅಂತೇಳಿ ಕೊಟ್ಟ ಆಯಿತಾ ಅದು ಒಂದು ಇನ್ನೊಂದು ದಶಾದಲ್ಲಿ ಕೂಡ ಅವನು ನನಗೆ ಸರಿ ಮಾಡಿಕೊಟ್ಟ ಆಯಿತಾ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಸಣ್ಣ ಹುಡುಗರಾದರೂ ಕೂಡ ಅವರಲ್ಲಿ ಇಂಟೆಲಿಜೆನ್ಸ್ ಎಷ್ಟಿದೆ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಚಕ್ರ ದಶಾಂಶದಲ್ಲಿ ಹಾಂ ಇಲ್ಲಿಗೆ ಭಾವಕುಂಡಲಿಯನ್ನು ಹಾಕ್ತೇನೆ ಇಲ್ಲಿ ಭಾವಕುಂಡಲಿಯಲ್ಲಿ ಹಾಕಿದ ಆವಾಗ ನಿಮಗೆ ಅದು ಅರ್ಥ ಆಗ್ತದೆ ಇಲ್ಲಿ ಭಾವಚಕ್ರ ಡಿ ಟೆನ್ ಹಾಕ್ತೇನೆ ಇಲ್ಲಿ ಓಕೆ ಡಿ ಟೆನ್ ಡಿ ಟೆನ್ ಭಾವಚಕ್ರ ಈಗ ಇಲ್ಲಿ ಬಂತು ದಶಾಂಶ ದಶಾಂಶ ಭಾವಚಕ್ರ ಓಕೆ ಇಲ್ಲಿ ಹಾಂ ಇದನ್ನು ದಶಾಂಶ ಸಿಕ್ಸ್ ಟೆನ್ ಆಯ್ತಲ್ಲ ಸೊ ಇದನ್ನು ಭಾವ ಚಕ್ರವನ್ನು ಹಾಕ್ತಾನೆ ಅಲ್ಲ ಸಾರಿ 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 ಚಕ್ರ ಹಾಂ ಈಗ ನೋಡಿ ಇಲ್ಲಿ ನೋಡಿ ರವಿ ಎಲ್ಲಿ ಬಂದ ರವಿ ಕುಜ ಚಂದ್ರ ಒಟ್ಟಿಗೆ ಆದರು ನೋಡಿ ಆವಾಗ ಪಂಚಮ ನಿಮ್ಗೆ ಅರ್ಥ ಈಗ ಪಂಚಮ ಸ್ಥಾನವನ್ನು ಹೇಗೆ ಭಾವ ಭಾವಚಲಿತವನ್ನು ನೋಡಬೇಕು ನೀವು ಯಾತಕ್ಕೆ ಭಾವಚಲಿತವನ್ನು ನೋಡಬೇಕು ಅನ್ನೋದು ಈಗ ಗೊತ್ತಾಯ್ತು ಇದು ಲಾಂಜಿಟ್ಯೂಡ್ನಲ್ಲಿ ನೋಡಬೇಕಾದ್ರೆ ಆಸ್ಪೆಕ್ಟ್ ನೋಡಬೇಕಾದ್ರೆ ಟು ಸಿ ರವಿ ಇಲ್ಲಿ ನಮಗೆ ದಶಾಂಶದಲ್ಲಿ ಈಗ ಜಸ್ಟ್ಲೈಕ್ ರಾಶಿ ರಾಶಿಯಲ್ಲಿ ರವಿ ಮೇಷದಲ್ಲಿದ್ದರೂ ಕೂಡ ಬೇರ್ ಭಾವ ಚಲಿತ ಚಾಟಿನಲ್ಲಿ ಅವನು ಮುಂದೆ ಹೋಗಿ ಹಿಂದೆ ನೋಡಬಹುದು ಮುಂದೆ ಹೋಗಿ ಬೇರೆ ಮನೆಯನ್ನು ನೋಡಬಹುದು ಇಲ್ಲಿ ಹಾಗೆ ಆಗಿದೆ ನೋಡಿ ವೃಷಭಕ್ಕೆ ಬಂದು ರವಿಚಂದ್ರ ಒಟ್ಟಿಗಿದ್ದು ರವಿಚಂದ್ರ ಕುಜ ಒಟ್ಟಿಗೆ ಸೇರಿ ತನ್ನ ಮನೆ ಕುಜನ ಮನೆಯನ್ನು ವೃಶ್ಚಿಕ ರಾಶಿಯನ್ನು ನೋಡ್ತಾ ಇದ್ದಾರೆ ಅಂದ್ರೆ ಪಂಚಮ ಸ್ಥಾನವನ್ನು ನೋಡ್ತಾ ಇದ್ದಾನೆ ಆಮೇಲೆ ಆಸ್ಪೆಕ್ಟ್ ರೈಟ್ ಮೋಸ್ಟ್ ಕ್ಲಿಕ್ ಆಸ್ಪೆಕ್ಟ್ ಟೇಬಲ್ ನೋಡಿದ್ರೆ ಏಯ್ಟಿ ಏಟ್ ಪರ್ಸೆಂಟ್ ಇಲ್ಲಿ ಇದೆ ಏಯ್ಟಿ ಏಟ್ ಪರ್ಸೆಂಟ್ ಫಿಫ್ತ್ ಹೌಸ್ ಓಕೆ ಸೂರ್ಯ ದಶಾಂಶದಲ್ಲಿ ಸೂರ್ಯ ಓಕೆ ಸೋ ಇನ್ನೇನು ಎಕ್ಸ್ಪ್ಲನೇಷನ್ ಕೊಡಬೇಕು ಹಾ ಗುರು ಹಾ ಇದು ಗುರು ಶುಕ್ರ ಎಷ್ಟು ಡಿಗ್ರಿಯಲ್ಲಿದ್ದಾರೆ ನೋಡೋಣ ಇಲ್ಲಿ ನೋಡಿ ಗುರು ಶುಕ್ರ ಗುರು ಶುಕ್ರ ಗುರು ಶುಕ್ರ ಎಲ್ಲಿದ್ದಾರೆ ಹಾ ಶುಕ್ರ ನೋಡಿ ದಶಾಂಶದಲ್ಲಿ ಗುರು ಶುಕ್ರ ಐದು ಡಿಗ್ರಿ ಶುಕ್ರ ಇಪ್ಪತ್ತೈದು ಡಿಗ್ರಿ ಅಂತ ಏನಿದ್ದಿಲ್ಲ ಆಮೇಲೆ ಇಲ್ಲಿ ಮಂಗಲ್ ಆ್ಯಂಡ್ ಗುರು ನಾನು ಹೇಳಿದ್ದೇನೆ ಮಂಗಲ್ ಆ್ಯಂಡ್ ಗುರು ನೋಡಿ ಇಪ್ಪತ್ತೈದು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷ ಇಪ್ಪತ್ತೈದು ಡಿಗ್ರಿ ಇಪ್ಪತ್ನಾಲ್ಕು ನಿಮಿಷ ಅದು ಕೂಡ ರಾಜಯುಗದಲ್ಲಿ ಇದೆ ಗುರು ಮತ್ತು ಮಂಗಲ್ ಕುಂಡಲಿ ಓಕೆ ಇದು ಭಾವ ಕುಂಡಲಿ ಹಾಕಿದರೆ ಏನಾಗುತ್ತೆ ಭಾವಚಲಿತ ಸಾರಿ ರಾಶಿ ಕುಂಡಲಿಗೆ ಭಾವಚಲಿತ ಓಕೆ ರಾಶಿ ಕುಂಡಲಿಗೆ ಭಾವಚಲಿತ ಡಿ ಒನ್ ಹಾಕೋಣ ತಡೆ ಓಕೆ ಡಿ ಒನ್ ಹಾಂ ನ ರಾಶಿ ಕುಂಡಲಿಗೆ ಡಿ ಒನ್ ಹಾಕಿದ್ದೇನೆ ಸೊ ಆವಾಗ ರಾಶಿ ಓಕೆ ಗುರು ಮತ್ತು ಕುಜ ನೋಡಿ ಪರಿವರ್ತನೆ ಯೋಗ ಆದರೂ ಕೂಡ ಇಲ್ಲಿ ನೋಡಿ ಇಪ್ಪತ್ತೈದು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷ ಕುಜ ಇದ್ದರೆ ಇಪ್ಪತ್ತೈದು ಡಿಗ್ರಿ ಇಪ್ಪತ್ನಾಲ್ಕು ನಿಮಿಷ ಗುರು ಇದ್ದಾನೆ ಸೊ ಆಲ್ಮೋಸ್ಟ್ ಒಂದು ರೀತಿಯಲ್ಲಿ ಸೇಮ್ ಆಗಿ ಹೋಗ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು ಡಿಗ್ರಿ ವೈಸ್ ಓಕೆ ಈಗ ದಶಾಂಶವನ್ನು ನೀವು ನೋಡಿದ್ರಿ ನಡೆಸಿ ದಶ ಇವರ ದಶವನ್ನು ನೋಡೋಣ ಯಾವ ರೀತಿಯ ದಶ ನೋಡ್ತಾರೆ ಶುಕ್ರ ದಶ ಇವರಿಗೆ ಆರಾದಶ ಓಕೆ ಆಪ್ಷನ್ಸ್ ಆಪ್ಷನ್ಸ್ ಪುಷ್ಯಮಿ ಕರೆಕ್ಟ್ ಓಕೆ ಡಿ ಟೆನ್ ಡಿ ಟೆನ್ ಹಾಕಿದರೆ ಎಸ್ ಇಲ್ಲಿ ಈಗ ನೋಡಿ ಚಂದ್ರದಶ ಹದಿನಾರು ನವಂಬರ್ ಇಪ್ಪತ್ತು ಹದಿನಾರು ನವಂಬರ್ ಎರಡು ಸೊನ್ನೆ ಏಳು ಸೊನ್ನೆ ಏಳು ಅಂದರೆ ಏಳನೇ ತಾರೀಕು ನವಂಬರ್ ಎರಡು ಸಾವಿರದ ಹದಿನಾರರಿಂದ ಎಂಟು ನವಂಬರ್ ಎರಡು ಇಪ್ಪತ್ತಾರರವರೆಗೆ ಚಂದ್ರದಶ ನಡೀತದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ವರೆಗೆ ಓಕೆ ಸೊ ಮೂನ್ ದಶ ನಡೀತಾ ಇದ್ದರೂ ಕೂಡ ಅವರಿಗೆ ಮೂನ್ ಎಲ್ಲಿದ್ದಾನೆ ಲಾಭದಲ್ಲಿ ಕೂತಿದ್ದಾನೆ ನೋಡಿ ಮೂನ್ ದಶಾದಲ್ಲಿ ನೀವು ನೋಡಬೇಕಾದ ಮೂನ್ ದಶ ಈಗ ಸಪೋಸ್ ಈಗ ಟ್ವೆಂಟಿ ಸ್ಯಾಥನ್ ಮೂನ್ ದಶ ಶನಿ ನೋಡಿ ಮೂನ್ ದಶ ಶನಿ ಕರೆಕ್ಟಾಗಿದೆ ನೋಡಿ ಇಪ್ಪತ್ತ ಟೂ ತೌಸಂಡ್ ಟ್ವೆಂಟಿ ಒನ್ ಫೆಬ್ರವರಿ ನಾಲ್ಕನೇ ತಾರೀಕಿನಿಂದ ಟೂ ತೌಸಂಡ್ ಟ್ವೆಂಟಿ ಟೂ ಸೆಪ್ಟೆಂಬರ್ವರೆಗೆ ಮೂನ್ ದ ಮಹಾದಶ ಶನಿ ಅಂತರ್ದಶ ಮೂನ್ ಮಹಾದಶ ಮೂನ್ ನೋಡಿ ಶನಿ ಒಟ್ಟಿಗೆ ಇದ್ದಾರೆ ಲಾಭದಲ್ಲಿ ಕೂತಿದ್ದಾರೆ ಸಪ್ತಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಶುಕ್ರ ಶನಿ ಕರ್ಮಾ ಕರ್ಮಕಾರಕನೂ ಕೂಡ ಎಷ್ಟು ಬೆನಿಫಿಟ್ ಸಿಗ್ತದೆ ಅಂತೇಳಿ ನಿಮಗೆ ಇವಾಗಲೇ ಅರ್ಥ ಆಗಿದೆ ಓಕೆ ದಶ ಆಮೇಲೆ ಮಂಗಲ್ ಮಂಗಲ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತಾರಿನ ಮಂಗಲ್ ಹೇಗೆ ಮಂಗಲ್ ಅವರಿಗೆ ಭಾಗ್ಯದಲ್ಲಿ ಕೂತಿದ್ದಾನೆ ಯೋಗಕಾರಕನಾಗಿ ಭಾಗ್ಯದಲ್ಲಿ ಕೂತಿರುವಾಗ ಐ ಥಿಂಕ್ ಪ್ರೈಮ್ ಮಿನಿಸ್ಟರ್ಶಿಪ್ ಆಲ್ಸೋ ಮಿಸ್ಟರ್ ನರೇಂದ್ರ ಮೋದಿ ಈ ಯೋಗಿ ಜಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗುವಂಥ ಸಾಧ್ಯತೆ ಉಂಟು ಒಂದು ಎರಡನೇದಾಗಿ ಚಾರ್ಟ್ ಅನ್ನು ಹಾಕಿ ನಾವು ನೋಡೋಣ ಟೂ ತೌಸಂಡ್ ಟ್ವೆಂಟಿ ಒನ್ನು ಅಂದರೆ ಈಗ ಏನು ಅಂತ ಹೇಳಿ ನೋಡೋಣ ಫೈಂಡ್ ತಾಜಕ ಚಾರ್ಟ್ ನೋಡಿ ಫೈಂಡ್ ತಾಜಕ ಚಾರ್ಟ್ ಅಂದರೆ ಡಿಸೆಂಬರ್ ಟ್ವೆಂಟಿ ಏಟ್ ಎಲೆಕ್ಷನ್ ಆಗೋದು ಫೆಬ್ರವರಿಯಲ್ಲಿ ಆಗ್ತದೆ ಟೂ ತೌಸಂಡ್ ಟ್ವೆಂಟಿ ಟು ಹೇಗಿದೆ ಇವರಿಗೆ ನೋಡಿ ಕನ್ಯಾ ಲಗ್ನ ಲಗ್ನಾದಿ ಲಗ್ನಾಧಿಪತಿ ಬುಧ ಪಂಚಮದಲ್ಲಿ ಶುಕ್ರನ ಜೊತೆಗೆ ಲಕ್ಷ್ಮೀನಾರಾಯಣ ಯೋಗವನ್ನು ಉಂಟು ಮಾಡಿದ್ದಾನೆ ಓಕೆ ಪಂಚಮ ಸ್ಥಾನ ಇಟ್ ಈಸ್ ಪವರ್ ಪವರ್ ಓಕೆ ಸೊ ಗೆಟಿಂಗ್ ಪವರ್ ಸೊ ದಟ್ ಈಸ್ ಶನಿ ಸ ಕರ್ಮ ಯೋಗಕಾರಕ ಪಂಚಮಾಧಿಪತಿ ಯೋಗಕಾರಕನಾಗಿ ಶನಿ ಮನೆಯಲ್ಲೇ ಮಕರದಲ್ಲಿ ಶನಿ ಬಹಳ ಪ್ರಬಲನಾಗಿದ್ದಾನೆ ಅಂತೇಳಿ ಹೇಳ್ಬೋದು ಆಮೇಲೆ ರವಿ ಹನ್ನೆರಡನೇ ಮನೆ ಅಧಿಪತಿ ಚತುರ್ಥ ಸ್ಥಾನದಲ್ಲಿ ಕೇತು ಮತ್ತು ಕುಜಾ ಒಟ್ಟಿಗೆ ಮೂರನೇ ಮನೆ ಕುಜಾ ಮೂರನೇ ಮನೆ ಇದ್ದರೆ ಶ್ರೀ ಕಾಪಟ ಧೈರ್ಯ ಯಾರು ಡೋಂಟ್ ಕೇರ್ ಯೋಗೀಜಿಯ ಮಾತನ್ನು ಕೇಳಿದರೆ ನಿಮ್ಗೆ ಗೊತ್ತಾಗ್ತದೆ ಡೋಂಟ್ ಕೇರ್ ಮನುಷ್ಯ ರುಚಕ ಯೋಗವನ್ನು ಉಂಟು ಮಾಡಿದ್ದಾನೆ ಕೇತು ಕೂಡ ವೃಶ್ಚಿಕ ರಾಶಿಯೇ ರಾಶಿಯೇ ಅಧಿಪತಿ ಕೇತು ಸೊ ಕೇತು ಕೂಡ ಅಲ್ಲೇ ಇದ್ದಾನೆ ಸೊ ಬೈ ಮಾರ್ಚ್ ರಾಹು ಮತ್ತು ಕೇತು ಮೂವ್ ಆಗ್ತಾರೆ ಓಕೆ ಸೊ ಫೆಬ್ರವರಿ ಟ್ವೆಂಟಿ ಟೂ ಅಲ್ಲಿ ಎಲೆಕ್ಷನ್ ಆಗ್ತದೆ ಸೊ ಆವಾಗ ಸೊ ಏನೂ ತೊಂದರೆ ಇಲ್ಲ ಅವರಿಗೆ ಆಮೇಲೆ ಗುರು ಕೂಡ ಎಲ್ಲಿದ್ದಾನೆ ಆರನೇ ಮನೆಯಲ್ಲಿ ಗುರು ಇದ್ದಾನೆ ಓಕೆ ಸ್ವಲ್ಪ ಮಟ್ಟಿಗೆ ಶತ್ರುಗಳು ಹುಟ್ಟುತ್ತಾರೆ ಅದಕ್ಕೇನು ತೊಂದರೆ ಇಲ್ಲ ದಶಮಾಧಿಪತಿ ಯಾರು ಬುಧ ದಶಮಾಧಿಪತಿ ಬುಧ ಪಂಚಮ ಸ್ಥಾನದಲ್ಲಿದ್ದಾನೆ ನೋಡಿ ಇದು ಪೃಥ್ವಿ ತತ್ವ ರಾಶಿ ರಾಹುವಿನ ದೃಷ್ಟಿ ಕೂಡ ಅಲ್ಲಿದೆ ಓಕೆ ಸೊ ರಾಹುವಿನ ದೃಷ್ಟಿ ಲಗ್ನದ ಮೇಲೂ ಇದೆ ಒಂಬತ್ತನೇ ದೃಷ್ಟಿ ಲಗ್ನದ ಮೇಲೂ ಇದೆ ಓಕೆ ಇದೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಯಾವ ರೀತಿಯ ಒಂದು ಸಿಚುವೇಶನ್ ಬರ್ತದೆ ಅಂಥೇಳಿ ನಾವು ಹೇಳಬಹುದು ಒಟ್ಟಾರೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಯೋಗಿ ಆದಿತ್ಯನಾಥ್ ಅವರ ಕುಂಡಲಿ ಬಹಳ ಚೆನ್ನಾಗಿದೆ ಸೊ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ಸೊ ಇದು ಯಾವ ರೀತಿಯಲ್ಲಿ ಪೊಲಿಟಿಕಲ್ ಉದ್ದೇಶ ಇದ್ದು ನಾನು ಹೇಳಿದ್ದಲ್ಲ ನನಗೊಂದು ನೋಡ್ತಾ ನೋಡ್ತಾ ಆಯಿತು ಸೊ ಯಾತಕ್ಕೆ ಅಂತ ಹೇಳಿ ಅದನ್ನು ತೆಗೆದುಕೊಂಡೆ ಆಯಿತಾ ಸೊ ಇಲ್ಲಿ ನೋಡಿ ಇದು ಹಾಂ ಈ ದಶಾ ಸಿಸ್ಟಮಲ್ಲಿ ಇದನ್ನು ಶಿಫ್ಟ್ ಇದನ್ನು ಹೇಳಿದ್ದು ನಮ್ಮ ಮೊಮ್ಮಗ ಸಿದ್ಧಾಂತರಾವನೇ ಹೇಳಿದ್ದು ಡಿ ಟೆನ್ ಡಿ ಟೆನ್ ಚಾರ್ಟ್ ಹಾಕಿ ನೋಡ ಅಜಾ ಅಂಥೇಳಿ ಹೇಳಿದ್ದು ನಾನು ಡಿ ಒನ್ನಲ್ಲಿ ನೋಡ್ತಾ ಇದ್ದೆ ಡಿ ಒನ್ ನೋಡಿದರೆ ವಂಶೋತ್ರಿ ದಶ ಬೇರೆ ಬರ್ತದೆ ಡಿ ಟೆನ್ ನೋಡಬೇಕು ಯಾಕಂದರೆ ಡಿ ಟೆನ್ ಈಸ್ ದಿ ನಮಗೆ ಪ್ರೊಫೆಷನಲ್ ಹೌಸ್ ಯಾರಿಗೆ ಆಗಲಿ ಪ್ರೊಫೆಷನ್ ಬಗ್ಗೆ ನಾವು ನೋಡಬೇಕಾದ್ರೆ ಡಿ ಟೆನ್ ಚಾರ್ಟನ್ನು ನೋಡಬೇಕಾಗತ್ತೆ ಓಕೆ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಪರ್ಟಿಕ್ಯುಲರ್ ಯೋಗೀಜಿಯವರಿಗೆ ಜಿಯವರಿಗೆ ಹಾರ್ದಿಕ ನಾವು ಶುಭಾಶಯಗಳನ್ನು ಕೋರ್ತಾ ಇಲ್ಲಿಗೆ ಮುಗಿಸ್ತೇನೆ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಇಸ್ ಮೈ ಮೊಬೈಲ್ ನಂಬರ್